ನೋಡಿ ಹೇಗಿದೆ ಅಂದರೆ ಇವರೆಲ್ಲ ಮೋದಿಯವರ ವಿರೋಧಿಗಳು, ಮೋದಿಯವರ ವಿರೋಧಿಗಳು. ಮೋದಿಯವರು ಪಾಪ ಬಹಳಷ್ಟು ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಡಿಜಿಟಲ್ ಇಂಡಿಯಾ ಅಂತಾರೆ, ಪೇಟಿಎಂ, ಫೋನ್ಪೇ, ಮತ್ತು ಮನೇಲಿ ಯಾಕೆ ಇಷ್ಟೆಲ್ಲ ಹಣ ಸಿಕ್ತು. ಎಸ್, ಡಿಜಿಟಲ್ ಇಂಡಿಯಾ ನನ್ನ ಹಾಗೂ ನಮ್ಮ ದೇಶದಲ್ಲಿ ಬಿಕಾಸ್ ಇಂಪ್ಲಿಮೆಂಟ್ ಆಗಿದೆ. ಬಟ್ ಇದೇನಿದು ಫೋನ್ ಪೇ ಹೋಗಿ ಅಡಿಕೆ ಮರದ ಪೇ ಆಗಿ ಹೋಗಿದೆ. ಇವೆಲ್ಲ ಮೋದಿಯ ವಿರೋಧಿಗಳು. ಕರ್ನಾಟಕದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕೆಲವು ಜನರು ಮೋದಿಯ ವಿರೋಧಿ. ಮೋದಿಯವ್ರ ಬಗ್ಗೆ ಯಾರು ಮಾತಾಡಲ್ಲ, ಬಂಡಗಟ್ಟೆ ಹೇಳ್ತಾರೆ. ಮೋದಿಯವರ ಕಾರ್ಯಕ್ರಮಗಳಾಗಲಿ, ಮೋದಿಯವರ ತತ್ವ ಸಿದ್ಧಾಂತಗಳಾಗಲಿ ಯಾರು ಮಾತಾಡೋದಿಲ್ಲ, ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಡಿಲ್ಲ ಯಾರು. ಹಾಗಾಗಿ ಇಡೀ ಬಿಜೆಪಿ ಪಾರ್ಟಿ ಅಂಡ್ ದ ಗೌರ್ಮೆಂಟ್, ಯು ಆರ್ ದ ಎನಿಮೀಸ್ ಆಫ್ ಬಿಜೆಪಿ. ಮೋದಿ ಅದು ಹೇಳಿದ ವಿಧಿನೇ ಇಲ್ಲ, ಹೇಳಿದ ವಿಧಿನೇ ಇಲ್ಲ. ಹಾಗಾಗಿ ಬಹಳಷ್ಟು ಕಥೆಗಳನ್ನು ಹೇಳ್ತಾ ಹೋಗುವಂಥದ್ದು. ನೋಡಿ, ನಮ್ಮಲ್ಲಿ ಎಷ್ಟು ಥರ ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ಸ್, ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ ಎಷ್ಟು ಇದಾವೆ, ಇಷ್ಟೊಂದು ಡಿಪಾರ್ಟ್ಮೆಂಟ್ ಇದಾವೆ ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್. ಜಾತಿ ಸಂಘಟನೆಗಳು, ಧರ್ಮದ ಸಂಘಟನೆಗಳು, ಒಂದು ಲಕ್ಷದ 65,000 ಕೋಟಿ ಸ್ಯಾಲ್ರಿ ಪೆನ್ಷನ್ ಗ್ರ್ಯಾಂಟ್ ಇದು ಕೊಟ್ಟೋಗುತ್ತೆ. 3,09,000 ಕೋಟಿ ಬಜೆಟ್ ಅಂತ ಏನು ಬೊಮ್ಮಾಯಿ ಅವರು ಹೇಳಿದ್ದಾರೆ. 3,09,000 ಕೋಟಿಯಲ್ಲಿ ಮತ್ತೆ 70,000 ಕೋಟಿ ಸಾಲ ತಗೊಂಡಿದ್ದಾರೆ. 77,000 ಕೋಟಿ, 77,000 ಕೋಟಿ ಸಾಲ ತಗೊಂಡು 3,09,000 ಕೋಟಿ ಬಜೆಟ್ನಲ್ಲಿ 1,65,000 ಕೋಟಿ ಪೆನ್ಷನ್, ಅವನ ಸಂಬಳ, ಸಾರಿಗೆ, ಟಿ ಎ ಪೆನ್ಷನರ್ಸ್ಗೂ ಟಿ ಎ ಕೊಡ್ತೀವಿ ನಾವು ಇಲ್ಲಿ ನಮ್ಮ ರಾಜ್ಯದಲ್ಲಿ.